ಹಲೋ ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ ಈ ದಿವಸ ನಾವು ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥ ವಿಚಾರ ಇಪ್ಪತ್ತು ಸಾವಿರ ಉದ್ಯೋಗ ಪದವೀಧರರಿಗೆ ಶುಭಯೋಗ ಆ್ಯಕ್ಚುಲಿ ಇಷ್ಟೊಂದು ಕೇಂದ್ರ ಸರ್ಕಾರದ ಒಟ್ಟಾಗಿ ಹುದ್ದೆಗಳು ಪರೀಕ್ಷೆ ಮೂಲಕ ರೆಕ್ರೂಟ್ಮೆಂಟ್ ನಡೀತಾ ಇರೋದನ್ನ ನಮ್ಮ ಕನ್ನಡದ ಮಕ್ಕಳಿಗೆ ನಾವು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆಲ್ಲ ನಾವು ಮೊದಲೇ ಹೇಳಿರೋ ಹಾಗೆ ಕನ್ನಡಿಗರ ಮಕ್ಕಳಿಗೆ ಇದು ಹೆಚ್ಚಾಗಿ ಗೊತ್ತಾಗದಿರ ಕಾಂಪೀಟ್ ಮಾಡೋಕ್ಕಾಗದಿರ ನಮ್ಮ ಒಂದು ಪರ್ಸೆಂಟೇಜು ತುಂಬ ಕಡಿಮೆ ಇದೆ ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೆ ಮೊದಲು ಈ ಥರ ಒಂದು ರೆಕ್ರೂಟ್ಮೆಂಟ್ ನಡೀತಾ ಇದೆಯಲ್ಲ ಅಂದ್ಬಿಟ್ಟು ಒಂದು ನಾವು ಒಂದು ಐದಾರು ಕಾಲೇಜ್ ಕಡೆ ನಮ್ಮ ಟೀಮ್ಗಳವರು ಹೋಗಿ ಇಂಥ ಎಕ್ಸಾಮ್ ನಡೀತಾ ಇದೆ ನಿಮಗೆ ಗೊತ್ತಾ ಅಂತ ಕೇಳಿದಾಗ ಪ್ರತಿಶತ ಮೂರು ಜನ ವಿದ್ಯಾರ್ಥಿಗಳು ಮಾತ್ರ ಹೌದು ಗೊತ್ತಿದೆ ಅಂದರು ಇನ್ನು ತೊಂಬತ್ತ ಏಳು ಪರ್ಸೆಂಟ್ ವಿದ್ಯಾರ್ಥಿಗಳು ನಮ್ಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳ್ತಾರೆ ಸರಿ ಆ ತಕ್ಷಣವೇ ನಮ್ಮ ಟೀಮ್ ಏನಾಯ್ತು ಅಂದರೆ ಆಗ ಕಾರ್ಯಪ್ರವೃತ್ತರಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿ ಮಿತ್ರರೇ ಈಗ ಈ ಪರೀಕ್ಷೆ ನಡೆಸ್ತಾ ಇರೋದು ಎಸ್ ಎಸ್ ಸಿ ಅಂದರೆ ಸೆಂಟ್ರಲ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನವದೆಹಲಿ ಲೋಡಿ ರೋಸ್ ರಸ್ತೆಯಲ್ಲಿ ಸ್ಥಿತ ಈ ಕಂಪ್ ಒಂದು ಭಾರತ ಸರ್ಕಾರದ ಸ್ವಾಯತ್ತ ಸಂಸ್ಥೆ ಗ್ರೂಪ್ ಬಿ ಮತ್ತು ಸಿ ದರ್ಜೆ ಹುದ್ದೆಗಳಿಗೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದೆ ಸುಮಾರು ಮೂವತ್ತೈದು ಇಲಾಖೆಯಲ್ಲಿ ಬೇಕಾಗಿರತಕ್ಕಂಥ ಗ್ರೂಪ್ ಬಿ ಮತ್ತು ಸಿ ದರ್ಜೆಯ ಹುದ್ದೆಗಳಿಗೆ ಈ ಪರೀಕ್ಷೆ ನಡೀತಾ ಇದೆ ನೀವು ಇತ್ತೀಚೆಗೆ ಪತ್ರಿಕೆ ಟಿ ವಿ ಮಾಧ್ಯಮದಲ್ಲಿ ಯಾವ್ಯಾವ ಒಂದು ಪ್ರತಿಷ್ಠಿತ ಹುದ್ದೆಗಳನ್ನ ನೀವು ಕೇಳಿಸ್ಕೊಂಡಿರ್ತಾವೆ ಅವೆಲ್ಲ ಹುದ್ದೆಗಳು ಕೂಡ ಎಲೆಕ್ಷ ಸೆಲೆಕ್ಷನ್ ಮುಖಾಂತರ ಈಗ ನಡೀತಾ ಇದೆ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ರೈಲ್ವೇಸ್ ಆಗಿರ್ಬೋದು ಸೆಂಟ್ರಲ್ ಆಡಿಟ್ ಆಗಿರ್ಬೋದು ಪೋಸ್ಟಲ್ ಎಕ್ಸೈಸ್ ನಾರ್ಕೋಟಿಕ್ಸ್ ಎನ್ ಐ ಎ ಸ್ಟ್ಯಾಟಿಸ್ಟಿಕ್ ಎಲ್ಲ ಮಿನಿಸ್ಟ್ರಿಗಳಲ್ಲಿರ್ತಕ್ಕಂತಹ ಅಂಡರ್ ಆಫೀಸರ್ಸ್ಗೂ ಡಿಫೆನ್ಸು ಸೆಂಟ್ರಲ್ ಡೈರೆಕ್ಟ್ ಟ್ಯಾಕ್ಸಸ್ಗೂ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಈ ಥರ ಒಂದು ಮೂವತ್ತೈದು ಸಂಸ್ಥೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಗ್ರೂಪ್ ಬಿ ಮತ್ತು ಸಿ ಉದ್ಯೋಗಗಳಿಗಾಗಿ ಇದು ಕರೆ ಮಾಡಿದೆ ಈ ಒಂದು ನೋಟಿಫಿಕೇಷನ್ ಜಾರಿಯಾಗಿದ್ದು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಕ್ಲೋಸಿಂಗ್ ಬಂದು ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಮುಂದಿನ ತಿಂಗಳು ಇನ್ನೇನು ಹತ್ತಿರ ಬರ್ತಾಯಿದೆ ಹಾಗಾಗಿ ನಿಮ್ಮ ನಿಮ್ಮೆಲ್ಲರಿಗೂ ತಲುಪಿಸ್ಬೇಕು ಅಂತ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ ಎಷ್ಟು ಹುದ್ದೆಗಳು ಒಂದೇ ಸಲಿ ಕಾಲ್ ಮಾಡಿದ್ದಾರೆ ಅಂದರೆ ಇಪ್ಪತ್ತು ಸಾವಿರ ಇದರಲ್ಲಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಕಾಲ್ ಮಾಡಿದ್ದಾರೆ ಎರಡು ವರ್ಷದಿಂದ ಕೋವಿಡ್ ಇದ್ದ ಪ್ರಯುಕ್ತ ಹಲವಾರು ಇಲಾಖೆಗಳಲ್ಲಿ ಏನು ಖಾಲಿ ಉಳಿದಿತ್ತೋ ಆ ಎಲ್ಲ ಉದ್ಯೋಗಗಳನ್ನೂ ಈಗ ಒಂದೇ ಸಲಿ ತುಂಬ್ತಾ ಇದ್ದಾರೆ ಹಾಗಾಗಿ ಹೆಚ್ಚು ಅವಕಾಶಗಳಿದೆ ಒಂದೇನೆಂದರೆ ತಾವೆಲ್ಲ ಇದನ್ನು ಅಪ್ಲೈ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂಥ ತಯಾರಿ ಮಾಡಿ ಈ ಪರೀಕ್ಷೆಯಲ್ಲಿ ತಾವೆಲ್ಲರೂ ಉತ್ತೀರ್ಣರಾಗಬೇಕಾಗಿ ನಾನು ವಿನಂತಿಸ್ಕೊಳ್ತೀನಿ ಇದು ಆ್ಯಕ್ಚುಲಿ ಸ ಕೇಂದ್ರ ಸರ್ಕಾರ ಬೇರೆ ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಉದ್ಯೋಗಗಳನ್ನು ಒಟ್ಟುಗೂಡಿಸಿ ಇದನ್ನು ಕಂಬೈಂಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಟು ಅಂತ ಕರೆದು ಈ ಎಕ್ಸಾಮ್ ನಡೀತಾ ಇದೆ ಕಂಬೈಂಡ್ ಗ್ರ್ಯಾಜುಯೇಟ್ ಎಲ್ಲ ಕಡೆ ಗ್ರ್ಯಾಾಜುಯೇಟ್ಸ್ಗೂ ಈ ಒಂದು ಉದ್ಯೋಗ ನಡೀತಾ ಇದೆ ಈ ಉದ್ಯೋಗಗಳಿಗೆ ಯಥಾಸ್ಥಿತಿ ರಿಸರ್ವೇಷನ್ ಇದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಎಕ್ಸ್ ಸರ್ವಿಸ್ ಮೆನ್ ಮತ್ತು ದಿವ್ಯಾಂಗ ಎಲ್ರಿಗೂ ಏನೇನು ಆಪ್ಷನ್ಸ್ ಇದೆಯೋ ಅವೆಲ್ಲವೂ ರಿಸರ್ವೇಷನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ ಈ ಲ ಈ ರೆಕ್ರೂಟ್ಮೆಂಟಲ್ಲಿ ಒಂದು ಅತ್ಯುತ್ತಮವಾದ ಏನಿದೆ ಅಂದರೆ ಫೀಮೇಲ್ ಕ್ಯಾಂಡಿಡೇಟ್ ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಒಂದು ಜೆಂಡರ್ ಈಕ್ವಾಲಿಟಿ ತರಿಸೋದಕ್ಕೆ ಕೂಡ ಒಂದು ಹೊಸದಾಗಿ ಒಂದು ಕಾನ್ಸೆಪ್ಟನ್ನ ಇವರು ತಂದುಕೊಟ್ಟಿದ್ದಾರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ ಮೊದಲು ರಾಷ್ಟ್ರೀಯತೆ ಅಂದರೆ ಭ ಎಲ್ಲ ಭಾರತೀಯರು ಅಪ್ಲೈ ಮಾಡ್ಬೋದು ಇದ್ರ ಜೊತೆಯಲ್ಲಿ ನೇಪಾಳ ಭೂತಾನ್ ಮತ್ತು ಟಿಬೆಟ್ನ ಕೆಲವು ಮಂದಿ ಹಾಗೂ ಇಲ್ಲಿಂದ ವಲಸೆ ಹೋಗಿ ನೆಲೆಸಿರ್ತಕ್ಕಂಥ ಶ್ರೀಲಂಕಾ ಪಾಕಿಸ್ತಾನ್ ಈ ಥರ ಭಾರತೀಯರಿದ್ದರೂ ಕೂಡ ಇದರಲ್ಲಿ ಅಪ್ಲೈ ಮಾಡ್ಕೊಳ್ಬೋದಾಗಿದೆ ಏಜ್ ರಿಲ್ಯಾಕ್ಸೇಷನ್ ಏಜ್ ಆ್ಯಕ್ಚುಲಿ ಫಸ್ಟ್ ನಿಮಗೆ ಎಲಿಜಿಬಲ್ ಏಜ್ ಬಂದು ಹದಿನೆಂಟರಿಂದ ಇಪ್ಪತ್ತೇಳು ಒಂದು ಕ್ಯಾಟಗರಿ ಇದೆ ಹದಿನೆಂಟರಿಂದ ಮೂವತ್ತು ಒಂದು ಕ್ಯಾಟಗರಿ ಇದೆ ಹದಿನೆಂಟರಿಂದ ಮೂವತ್ತೆರಡು ವರ್ಷದವರೆಗೂ ಒಂದು ಕ್ಯಾಟಗರಿ ಇದೆ ಮತ್ತು ಏಜ್ ರಿಲ್ಯಾಕ್ಷನ್ ಕೂಡ ಇದೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಇದೆ ಒ ಬಿ ಸಿಗೆ ಮೂರು ವರ್ಷ ಇದೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಅಥವಾ ದಿವ್ಯಾಂಗಗಳಿಗೆ ಹತ್ತು ವರ್ಷ ಇದೆ ಎಕನಾಮಿಕ್ ವೀಕರ್ ಸೆಕ್ಷನ್ ಮತ್ತು ಬೇರೆ ವಿಡೋ ಜುಡಿಷಿಯಲಿ ಸಪ್ರೇಟೆಡ್ ವುಮೆನ್ ಇವ್ರಿಗೆಲ್ರಿಗೂ ಸಪ್ರೇಟ್ ಆದಂಥ ಒಂದು ಏಜ್ ರಿಲ್ಯಾಕ್ಷನ್ ಸೆಷನ್ ಸಹ ಇದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಹೇಳೋದಾದರೆ ಇದು ಕಂಬೈಂಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಡಿಗ್ರಿ ಕಂಪಲ್ಸರಿ ಆಗಿರುತ್ತೆ ಮತ್ತು ಇದರಲ್ಲಿ ಒಂದು ಅವಕಾಶ ಏನಿದೆ ಅಂದರೆ ಫೈನಲ್ ಇಯರ್ ಗ್ರ್ಯಾಜುಯೇಟ್ ಸಹ ಡಿಗ್ರಿಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಆ ರಿಸಲ್ಟ್ ಬೆಳೆಗೆ ಅವ್ರ ರಿಸಲ್ಟ್ ಬಂದಿದ್ದರೆ ಸಾಕು ಫೀ ಬಗ್ಗೆ ಹೇಳಬೇಕಂದ್ರೆ ನೂರು ರೂಪಾಯಿ ಇದೆ ಆದರೆ ಎಸ್ ಸಿ ಎಸ್ ಟಿ ದಿವ್ಯಾಂಗ ಮತ್ತು ಎಸ್ ಎಮ್ಗೆ ಫೀಸ್ ಎಕ್ಸಮ್ಷನ್ ಇದೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆಯೂ ಒಂಚೂರು ತಿಳಿಸ್ಬಿಡೋದಾದರೆ ಇದು ನೂರು ಅಂಕಗಳಿಗೆ ನಡೀತಕ್ಕಂಥ ಪರೀಕ್ಷೆ ಒನ್ ಅವರ್ ಎಕ್ಸಾಮ್ ಇರುತ್ತೆ ನಾಲ್ಕು ಕ್ಯಾಟಗರಿ ಇರುತ್ತೆ ಒಂದು ರೀಸನಿಂಗ್ ಇನ್ನೊಂದು ಜನರಲ್ ಅವೇರ್ನೆಸ್ ಇನ್ನೊಂದು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಮತ್ತು ಇನ್ನೊಂದು ಕಾಂಪ್ರಹೆನ್ಸಿವ್ ಇಂಗ್ಲೀಷ್ ಈ ನಾಲ್ಕಕ್ಕೂ ಇಪ್ಪತ್ತಿಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆಗಳಿರುತ್ತೆ ಒಂದೊಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಇರುತ್ತೆ ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತೆ ನೆಗೆಟಿವ್ ಮಾರ್ಕ್ಸ್ಗೆ ಪಾಯಿಂಟ್ ಜೀರೋ ಫೈವ್ ನೆಗೆಟಿವ್ ಇರುತ್ತೆ ಈ ಅಲ್ಲಿ ಪರೀಕ್ಷೆಗಳಿಗೆಲ್ಲ ಪ್ರಿಪೇರ್ ಆಗೋದಕ್ಕೆ ನಿಮ್ಗೆ ಅತ್ಯುತ್ತಮವಾದ ಮಾರ್ಗ ಅಂದರೆ ಒಳ್ಳೆ ಬುಕ್ಸ್ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ಪುಸ್ತಕಗಳು ಕ ಸಿಗ್ತಾ ಇದೆ ಕೋಚಿಂಗ್ ಕ್ಲಾಸಸ್ ನಡೀತಾ ಇದೆ ಆನ್ಲೈನ್ ಆಫ್ಲೈನ್ ಎರಡೂ ಇದೆ ನೀವು ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಜಾಯ್ನ್ ಆಗುವಂಥ ಸಮಯದಲ್ಲಿ ಅದು ನಂಬರ್ ಆಫ್ ಅವರ್ಸ್ ಎಷ್ಟು ಕೊಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ಕೊಳ್ಳಿ ಮಿನಿಮಮ್ ತ್ರೀ ಹಂಡ್ರೆಡ್ ಅವರ್ಸ್ ಕೊಡ್ತಕ್ಕಂಥ ಒಂದು ಕೋಚಿಂಗ್ ಕ್ಲಾಸಸ್ ಸೇರಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ವಿದ್ಯಾರ್ಥಿ ಮಿತ್ರರೇ ನಾವು ಈ ಒಂದು ವಿಡಿಯೋಗಳನ್ನ ಮಾಡ್ತಾ ಇರೋವಂಥ ಉದ್ದೇಶ ಏನಂದರೆ ನಮ್ಮ ಕನ್ನಡ ಮಕ್ಕಳು ಈ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹೆಚ್ಚು ಸೆಲೆಕ್ಟ್ ಆಗಿ ಅವರ ಒಂದು ಬಾಳ್ನ ಉಜ್ವಲಗೊಳಿಸ್ಕೊಳ್ಳಿ ಅನ್ನೋದು ನಮ್ಮ ಧ್ಯೇಯ ಆಗಿದೆ ಇಂಥ ಒಂದು ವಿಚಾರಗಳನ್ನ ಎಲ್ರಿಗೂ ತಲುಪಿಸ್ಬೇಕು ಬಹುಶಃ ಇಂದು ಈ ವಿಡಿಯೋ ನಿಮಗೆ ಬೇಕಾಗದೇ ಇರ್ಬೋದು ಆದರೆ ನೀವು ಇದನ್ನು ಶೇರ್ ಮಾಡೋದ್ರಿಂದ ನಿಮ್ಮ ಸುತ್ತಮುತ್ತ ಗ್ರ್ಯಾಜುಯೇಟ್ಸ್ಗೆ ಈ ವಿಷಯ ತಲುಪುತ್ತೆ ಅದರಿಂದ ದಯಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಇಂತಹ ವಿಡಿಯೋಗಳು ಇಂತಹ ಉಪಯುಕ್ತ ಮಾಹಿತಿಗಳು ನಿಮ್ಮ ಹತ್ರ ಪದೇ ಪದೇ ತಲುಪಬೇಕು ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರಿಸ್ತೇನೆ ಹೆಚ್ಚು ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಅಂತ ಒಂದು ಲಿಂಕ್ನ ನಾನು ಕೆಳಗಡೆ ಕೊಟ್ಟಿದ್ದೀನಿ ದಯಮಾಡಿ ಲಿಂಕನ್ನು ಓದ್ತಿದರೆ ನಿಮಗೆ ಸಂಪೂರ್ಣ ಮಾಹಿತಿ ತೆರೆದುಕೊಳ್ಳುತ್ತೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್